ಏನ್ ನಿನ್ನ ಹೆಸರು? ಯೋಗ್ಯ ಅಂತ ಇಟ್ಕೊಳ್ಳೋಣ ಅಂತಿದ್ದೆ, ಚಿಂತಕ ಅಂತ ಇಟ್ಕೊಂಡೆ. ಓ, ಏನು ಅಂತ ಹೆಸರು ಅದು? ನಾನೇನೇ ಕೆಲಸ ಮಾಡ್ಬೇಕಾದ್ರೂ ಚಿಂತೆ ಮಾಡ್ಕೊಂಡು ಮಾಡ್ತೀನಿ. ಅದಕ್ಕೆ ಸಾಹೇಬ್ರಿ ಏನ್ ಕೆಲಸ ಮಾಡೋದು? ಐಟಿಪಿಎಲ್ ಪಿಕ್ ಪ್ಯಾಕೆಟ್ ಹೊಡಿತೀನಿ ಜಿ. ಹಂಗೇಳು, ಪಿಕ್ ಪ್ಯಾಕೆಟ್ ಮಾಡೋ ಕೆಲಸ ಕೂಡ ಚಿಂತೆ ಮಾಡೇ ಮಾಡೋದ ತಾವು? ಹೌದು ಗುರುಜಿ. ಓ, ಹಂಗಾರ ಒಂದು ಉದಾಹರಣೆ ಕೊಡಿ ನೋಡೋಣ. ಗುರುಜಿ, ಒಂದು ಫ್ಲಾಶ್ ಬ್ಯಾಕ್ ಹೋಗಿ ಬರೋಣ. ಓ, ಒಂದು 5 ರೂಪಾಯಿ ಚೇಂಜ್ ಇದ್ರೆ ಕೊಡಿ. ಕೊಟ್ಟ. ಟಿವಿ ಪ್ರೋಗ್ರಾಮ್ ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ ಸರ್, ಅಲ್ಲಿ ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್. ಆಯ್ನಿ ಸರ್, ಆಯ್ನಿ ಸರ್, ಆಯ್ನಿ ಸರ್, ಆಯ್ನಿ. ಚಿಂತಕನೇ ನೀನು. ಥ್ಯಾಂಕ್ ಯು ಗುರುಜಿ, ಆದ್ರೆ ವಿದ್ಯಾಟ ನನ್ನ ಪಿಕ್ ಪಕ್ಕಡನಾಗಿ ಮಾಡ್ತು. ಇಲ್ಲ ಅಂದ್ರೆ ದೊಡ್ಡ ಗಾಯಕ ಆಗ್ಬೇಕು ಅಂತ ಇದ್ದೆ. ಯಾವ ತರ ಗಾಯಕನು? ನಮ್ಮ ವಿ ಹರಿಕೃಷ್ಣ ಅವ್ರ ತರ. ನಾಲ್ಕು ಲೈನ್ ಆಡ್ರಿ ನೋಡುವ. ಫಾಲಿಂಗ್ ಇನ್ ಲವ್ ಅಂತಾರೆ, ಡೈಸಿಂಗ್ ಇನ್ ಲವ್ ಅಂತಾರೆ. ಅದು ಎರಡೇ ಲೈನ್ ಆಗಿದ್ದು ಗುರುಜಿ. ತಡ್ಕೊಳಕ್ ಆಗ್ತಾ ಇಲ್ಲ, ಸಾಕು. ಆಯ್ತು ಗುರುಜಿ. ಏನ್ ನಿನ್ ಸಮಸ್ಯೆ ಹೇಳಿಗ? ಅಷ್ಟೆಲ್ಲ ಬೆವರು ಸುರಿಸಿ ಕೆಲಸ ಮಾಡಿದ್ರು, ಪಿಕ್ ಪಾಕೆಟ್ ಆದ್ರೂ ಬೆವರು ಸುರಿಸೇ ಕೆಲಸ ಮಾಡ್ತೀವಲ್ಲ, ಆದ್ರೂ ನಿದ್ರೆ ಬರಲ್ಲ ಅನ್ನತ್ತೆ. ನಿಯತ್ತಾಗಿ ದುಡಿದ್ರೆ ನಿದ್ದೆ ತಾನೇ ಬರುತ್ತೆ. ಪೊಲಿಟಿಷಿಯನ್ ಆಗ್ಬಿಟ್ಟು ಸಮಸ್ಯೆ ಮಾಡಲ್ಲ ಗುರುಜಿ. ಕಾನೂನು ಪ್ರಕಾರ ಕಳ್ಳನ ಆಗ್ಬೇಕು ಅಂತಿದ್ಯಾ? ಅದಕ್ಕಿಂತ ಇದೇ ಬೆಟ್ರ್ ಬಿಡು. ಆಯ್ತು ಗುರುಜಿ. ಒಂದ್ ನಿಮಿಷ ಇದು, ನಿನ್ನ ಜಾತಕದಲ್ಲಿ ಎಲ್ಲಿಂದ ಕೋಟಿ ಕೋಟಿ ದುಡ್ಡು ಬರೋ ಸಂಭವ ಇದೆ. ಅದರಲ್ಲಿ 1 ಕೋಟಿ ರೂಪಾಯಿನ ಆಸ್ಕೆ ಮಾಡಿ ಅದರ ಮೇಲೆ ಮಲಗು, ಆಗ ನಿನಗೆ ನಿದ್ದೆ ಬರುತ್ತೆ. ಆಯ್ತು ಗುರುಜಿ, ಬರ್ಲಾ. 1 ಕೋಟಿ ರೂಪಾಯಿಯಲ್ಲಿ 1 ರೂಪಾಯಿ ಕಮ್ಮಿ ಆಗಂಗಿಲ್ಲ, ಜಾಸ್ತಿ ಆಗಂಗಿಲ್ಲ. ಆಯ್ತು ಗುರುಜಿ. ದಕ್ಷಿಣೆ ಕೊಟ್ಟೋಗು. ಕೊಡ್ಬೇಡ, ಏನ್ ಕೊಡ್ಬೇಡ, ತೊಲ್ಗಲೇ.